ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಕೊರೋನಾ ಒಮಿಕ್ರಾನ್ ರೂಪಾಂತರಿತಳಿ ಜೆ ಎನ್ ಒನ್ ಭೀತಿ ಶುರುವಾಗಿದ್ದು ಆರೋಗ್ಯ ಇಲಾಖೆ ಸಲಹೆಗೆ ಸಲಹೆ ಮೇರೆಗೆ ಶಾಲಾ ಮಕ್ಕಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಾವು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪರಿಗಣಿಸುತ್ತೇವೆ ಏನೆಲ್ಲ ಕ್ರಮ ವಹಿಸಬೇಕಂತ ಅಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಕೋವಿಡ್ ಏರಿಕೆ ಅನಿಸುತ್ತಿದೆ ಈಗ ಸಿಎಂ ಸಿದ್ದರಾಮಯ್ಯ ಜೊತೆ ಕೂಡ ಈ ಬಗ್ಗೆ ಚರ್ಚೆಯಾಗಿದೆ ಹೀಗಾಗಿ ಮಾಸ್ಕ್ ಟೆಸ್ಟಿಂಗ್ ಎಲ್ಲದರ ಬಗ್ಗೆ ನಿರ್ಧಾರ ಮಾಡುತ್ತಿದ್ದಾರೆ ಎಂದಿದ್ದಾರೆ ಶಾಲಾ ಮಕ್ಕಳಿಗೆ ಮಾಸ್ಕ್ ಕಡ್ಡಾಯಗೊಳಿಸುವ ವಿಚಾರವಾಗಿ ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಕ್ಯಾಬಿನೆಟ್ ಸಬ್ ಕಮ್ಯುನಿಟಿ ರಚಿಸಿಯೇ ರೈತಿ ತೆಗೆದುಕೊಳ್ಳಲಾಗುತ್ತೆ ಮಕ್ಕಳು ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು ಅಲ್ವಾ ಅಂತ ಹೇಳಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆರ್ ಟಿ ಪಿ ದರ ನಿಗದಿ ಮಾಡುವ ವಿಚಾರವಾಗಿ ಮಾತನಾಡಿದ್ದು ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ಎಲ್ಲವನ್ನ ಚರ್ಚೆ ಮಾಡ್ತೀವಿ ಎಲ್ಲೆಡೆ ಟೆಸ್ಟ್ ಮಾಡಿಸಲು ಮುಂದಾಗಿದ್ರೆ ಮತ್ತೆ ಜಾಸ್ತಿ ಆಗ್ಬೋದು ಅಂತಾರೆ ಇನ್ನು ಶಾಲಾ ಪಠ್ಯ ಪರಿಕರಣೆ ವಿಚಾರವಾಗಿ ಕೂಡ ಅವ್ರು ಮಾತನಾಡಿ ಶಾಲಾ ಬ್ಯಾಗ್ ಆಗ್ತಿದೆ ಇದನ್ನು ಪರಿಗಣಿಸಿ ಶಾಲಾ ಹೊರೆ ಕಡಿಮೆ ಅಂತ ಕೂಡ ಹೇಳೋರೆ ಶಾಲಾ ಬ್ಯಾಗ್ ಹೊರೆ ಕಡಿಮೆ ಕಡಿಮೆ ಮಾಡೋದೆಲ್ಲ ಮುಂದಿನ ವರ್ಷ ಕಿಟ್ಗಳನ್ನು ಫಸ್ಟು ಇದೀಗ ನಿಧಾನವಾಗಿ ಉಸರು ವಳ್ಳಿಯಂತೆ ಬಣ್ಣ ಬದಲಾಯಿಸಿರೋ ಕೊರೋನಾ ಬಗ್ಗೆ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ವಾತಾವರಣ ಬೇರೆ ತುಂಬ ಚಳಿ ಇದೆ ಹೀಗಾಗಿ ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮು ಕಫ ಸಣ್ಣದಾಗಿ ಜ್ವರ ಮೂಗ್ಸರೋದು ಇವೆಲ್ಲ ಇರುತ್ತೆ ಸ್ಕೂಲ್ಗಳಲ್ಲಿ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೋ ಅಥವಾ ಇನ್ಯಾರೋ ಪ್ರೈಮರಿಗೋ ಅಥವಾ ಏನಂತಾರೆ ಎಲ್ ಪ್ರಿ ಕೆ ಜಿ ಮಕ್ಕಳಿಗೋ ಅವ್ರಿಗೆಲ್ಲ ಸ್ಕೂಲ್ಗೆ ಹೋಗದೆ ರಜೆ ಕೊಟ್ಬಿಡೋದು ಒಳ್ಳೆಯದು ಸುಮ್ಮನೆ ಮಕ್ಕಳು ಒದ್ದಾಡೋದು ಅವ್ರ ಬಗ್ಗೆ ಪೋಷಕರ ಆತಂಕ ಅದರಿಂದ ಪಕ್ಕದ ಮನೆ ಮತ್ತೊಬ್ಬರು ಮಗದೊಬ್ಬರು ಮಾಡದಿರೋದೇ ಒಳ್ಳೆಯದು ಬಟ್ಟು ಶಿಕ್ಷಣ ಸಚಿವರು ಈ ಬಗ್ಗೆ ಹೇಳಿರೋದು ನಿಜಕ್ಕೂ ಖುಷಿ ವಿಚಾರ ಮಕ್ಕಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಆದಷ್ಟು ಬೇಗ ಆಗಬೇಕು ಹೀಗಾಗಿ ಮಧು ಬಂಗಾರಪ್ಪ ಅವರು ತಮ್ಮ ನಿರ್ಧಾರಗಳನ್ನು ಅಧಿಕಾರಿಗಳ ಜೊತೆ ಚರ್ಚಿಸಿ ಬೇಗ ಕೈಗೊಳ್ಳಬೇಕು